ओम गणेशाय नमः। ओम माता पिता गुरु देवताभ्यो नमः। ओम त्रिमूर्ति त्रिशक्ति शतकोटि देवताभ्यो नमः। लक्ष्मी एस्ट्रोलॉजी यूट्यूब चैनल वीक्षकरिगे स्वागत सुस्वागत। ಮೊದಲು ಎಲ್ಲರಿಗೂ ಮುಂಚಿತವಾಗಿ 2023 ಹೊಸ ವರ್ಷದ ಶುಭಾಶಯಗಳು। ಮನುಷ್ಯನು ಜನಿಸಿದ ಸಮಯಕ್ಕೆ ಚಂದ್ರನು ಯಾವ ನಕ್ಷತ್ರದಲ್ಲಿ ಸ್ಥಿತನಾಗಿರುತ್ತಾನೋ ಆ ನಕ್ಷತ್ರವು ಯಾವ ರಾಶಿಗೆ ಸೇರುತ್ತದೋ ಅದು ನಿಮ್ಮ ಜನ್ಮ ರಾಶಿ ಆಗುತ್ತದೆ। ನಿಮ್ಮ ಜನ್ಮ ರಾಶಿಯನ್ನು ಆಧಾರವಾಗಿಟ್ಟುಕೊಂಡು ತತ್ಕಾಲದ ಸಮಯದಲ್ಲಿ ನವಗ್ರಹಗಳ ಚಲನೆಯಿಂದ ನಡೆಯುವ ಫಲಾಫಲಗಳನ್ನು ತಿಳಿದುಕೊಳ್ಳುವುದೇ ಈ ಗೋಚಾರ ಫಲ। ವರ್ಷ ಭವಿಷ್ಯವನ್ನು ಗುರು ಶನಿ ರಾಹು ಕೇತು ಈ ನಾಲ್ಕು ಗ್ರಹಗಳ ಆಧಾರದ ಮೇಲೆ ಹೇಳಲಾಗುತ್ತದೆ। ಯಾಕಂದ್ರೆ ಗುರು ಗ್ರಹನು ಒಂದು ರಾಶಿಯಿಂದ ಇನ್ನೊಂದು ರಾಶಿಯನ್ನು ಬದಲಾಯಿಸಲು ಒಂದು ವರ್ಷ ಕಾಲ ತೆಗೆದುಕೊಳ್ಳುತ್ತಾನೆ। ಶನಿ ಗ್ರಹನು ಒಂದು ರಾಶಿಯಿಂದ ಇನ್ನೊಂದು ರಾಶಿಯನ್ನು ಬದಲಾಯಿಸಲು ಎರಡೂವರೆ ವರ್ಷ ಕಾಲ ತೆಗೆದುಕೊಳ್ಳುತ್ತಾನೆ। ರಾಹು ಮತ್ತು ಕೇತು ಈ ಎರಡು ಗ್ರಹಗಳು ಒಂದು ರಾಶಿಯನ್ನು ಬದಲಾಯಿಸಲು ಒಂದೂವರೆ ವರ್ಷ ಕಾಲವನ್ನು ತೆಗೆದುಕೊಳ್ಳುತ್ತಾರೆ। ಈಗ ನಾವು ಈ ಗುರು ಶನಿ ರಾಹು ಕೇತು ಈ ನಾಲ್ಕು ಗ್ರಹಗಳನ್ನು ಆಧಾರವಾಗಿ ಮಾಡಿಕೊಂಡು ಈ 2023 ಹೊಸ ವರ್ಷ ನಿಮಗೆ ಯಾವ ತರ ಇರುತ್ತದೆ ಎಂಬ ವಿಚಾರದ ಬಗ್ಗೆ ತಿಳಿಯೋಣ। 10ನೇ ರಾಶಿ ಮಕರ ರಾಶಿ। ನಿಮ್ಮ ಹೆಸರು ಬೋ ಜಾ ಜೇ ಶೀ ಶೂ ಶೇ ಶೋ ಗಾ ಗಿ ಎಂಬ ಈ 9 ಅಕ್ಷರಗಳಲ್ಲಿ ಒಂದು ಅಕ್ಷರದಿಂದ ಪ್ರಾರಂಭವಾದರೆ ನಿಮ್ಮದು ಮಕರ ರಾಶಿ ಎಂದು ತಿಳಿಯಿರಿ। ಅಥವಾ ನಿಮ್ಮ ಜನ್ಮ ನಕ್ಷತ್ರವು ಉತ್ತರಾಷಾಢ ನಕ್ಷತ್ರ 2-3-4 ಪಾದಗಳು, ಶ್ರವಣ ನಕ್ಷತ್ರ 1-2-3-4 ಪಾದಗಳು, ಧನಿಷ್ಠ ನಕ್ಷತ್ರ 1-2 ಪಾದಗಳಲ್ಲಿ ಒಂದಾದರೆ ನಿಮ್ಮದು ಮಕರ ರಾಶಿ ಎಂದು ತಿಳಿಯಿರಿ। ಈಗ ನಾವು ಈ 2023 ಹೊಸ ವರ್ಷವು ಮಕರ ರಾಶಿಯ ಜನರಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾವ ಥರ ಇರುತ್ತದೆ ಎಂಬ ವಿಚಾರದ ಬಗ್ಗೆ ಈಗ ನಾವು ತಿಳಿಯೋಣ। ಈ 2023 ವರ್ಷ ಆರಂಭದಿಂದ 2023 ಏಪ್ರಿಲ್ ಕೊನೆಯ ತನಕ ಇರುವ ಈ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಾಗಿ ಶ್ರಮಿಸಬೇಕಾಗುತ್ತದೆ। ನೀವು ಹೆಚ್ಚಾಗಿ ಶ್ರಮಿಸಿ ವಿದ್ಯಾಭ್ಯಾಸವನ್ನು ಮಾಡುವ ಮೂಲಕ ನೀವು ನಿಮ್ಮ ವರ್ಷದ ಕೊನೆಯ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು। ನಿಮ್ಮ ಶಿಕ್ಷಣದ ವಿಚಾರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಪ್ರತಿದಿನ ಶ್ರೀ ಸಂಕಷ್ಟರ ಗಣೇಶ ಸ್ತೋತ್ರವನ್ನು ಸ್ನಾನಾನಂತರ ಪಠಿಸಿ ಮತ್ತು ಪ್ರತಿದಿನ ಅಥವಾ ಬುಧವಾರ ದಿನ ಶ್ರೀ ಗಣೇಶ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀ ಗಣೇಶ ದೇವರಿಗೆ ಪೂಜೆಯನ್ನು ಸಲ್ಲಿಸಿ। ನೀವು ಶ್ರೀ ಗಣೇಶ ದೇವರಿಗೆ ಪೂಜೆಯನ್ನು ಸಲ್ಲಿಸುವ ಮೂಲಕ ಆ ಗಣೇಶ ದೇವರು ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ನಿಮ್ಮ ಮಾನಸಿಕ ಒತ್ತಡಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನಿಮಗೆ ಇರುವ ಸಮಸ್ಯೆಗಳನ್ನು ಎದುರಿಸಲು ಶಕ್ತಿಯನ್ನು ನೀಡುವನು ಮತ್ತು ಇದರ ಮೂಲಕ ನೀವು ವಿದ್ಯಾಭ್ಯಾಸದ ವರ್ಷದ ಕೊನೆಯ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವಿರಿ। ನೀವು ಪ್ರತಿದಿನ ಯೋಗ ಧ್ಯಾನ ದೈವ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡುವ ಮೂಲಕ ನಿಮ್ಮ ಎಲ್ಲ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀವು ಪಡೆಯಬಹುದು। 1 ಮೇ 2023 ವರ್ಷದ ಕೊನೆಯ ತನಕ ಇರುವ ಈ ಸಮಯ ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ। ಈ ಸಮಯದಲ್ಲಿ ನೀವು ನಿಮಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಲ್ಲಿ ಯಶಸ್ವಿಯಾಗುತ್ತೀರಿ। ಉನ್ನತ ವಿದ್ಯೆಯನ್ನು ಮಾಡಲು ಬಯಸುವ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಉತ್ತಮ ಶಾಲೆ ಅಥವಾ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆಯುತ್ತಾರೆ। ಉನ್ನತ ವಿದ್ಯೆ ಮಾಡುವ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯ ಎಂದು ಹೇಳಬಹುದು। ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ರೀಡಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುತ್ತಿರುವ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವರು। ಓಂ ಗಣೇಶಾಯ ನಮಃ, ಓಂ ಶ್ರೀಕೃಷ್ಣಾಯ ನಮಃ ಎಂಬ ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಪಠಿಸುವ ಮೂಲಕ ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಲ್ಲಿ, ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು। ಈ 2023 ಹೊಸ ವರ್ಷ ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯವನ್ನು, ಆಯುಷ್ಯನ್ನು, ಭೋಗಭಾಗ್ಯಗಳನ್ನು ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳ ಜಯವನ್ನು ಆ ಭಗವಂತ ನಿಮ್ಗೆ ನೀಡಬೇಕೆಂದು ಆ ಭಗವಂತನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋನ್ನು ಮುಗಿಸ್ತಾ ಇದ್ದೀನಿ। ಸರ್ವೇ ಜನ ಸುಖಿನೋ ಭವಂತು। ಓಂ ಶಾಂತಿ ಶಾಂತಿ ಶಾಂತಿ।